ತಜಿಸಿದ್ದು ನಿಜ, ಉಡುಪಿ ನಡುಗಿದ್ದು ನಿಜ, ತಿಂಡಿ ಒಡೆದದ್ದು ನಿಜ, ಚಲುವ ತಿರುಗಿದ್ದು ನಿಜ. ಕನಕ ತಜಿಸಿದ್ದು ನಿಜ, ಉಡುಪಿ ನಡುಗಿದ್ದು ನಿಜ, ತಿಂಡಿ ಒಡೆದದ್ದು ನಿಜ, ಚಲುವ ತಿರುಗಿದ್ದು ನಿಜ. ಕಣ್ಣಿಗವನು ಅಂತ್ಯಜ, ಕುಲಾಂಧನೇ ಭಗನ ಜಗದಿ ಕಲ್ಪಜ. ಕುಲಕುರುಡನ ಕಣ್ಣಿಗವನು ಅಂತ್ಯಜ, ಕುಲಾಂಧನೇ ಭಗನ ಜಗದಿ ಕಲ್ಪಜ. ದೃಢಭಕ್ತಿಯಿಂದ ಕನಕ ನಿಜ ದ್ವಿಜ, ದೃಢಭಕ್ತಿಯಿಂದ ಕನಕ ನಿಜ ದ್ವಿಜ. ನಾಟಿತವನ ಹೃದಯದಲ್ಲಿ ಭಗದ್ವಜ, ಕನಕದಾಸ ನೆಡೆಗೆ ನಿಂತ ಚತುರ್ಭುಜ. ನಾಟಿತವನ ಹೃದಯದಲ್ಲಿ ಭಗದ್ವಜ, ಕನಕದಾಸ ನೆಡೆಗೆ ನಿಂತ ಚತುರ್ಭುಜ. ಕನಕ ಭಜಿಸಿದ್ದು ನಿಜ, ಉಡುಪಿ ನಡುಗಿದ್ದು ನಿಜ, ತಿಂಡಿ ಒಡೆದದ್ದು ನಿಜ, ಚಲುವ ತಿರುಗಿದ್ದು ನಿಜ. ಕನಕ ಭಜಿಸಿದ್ದು ನಿಜ, ಉಡುಪಿ ನಡುಗಿದ್ದು ನಿಜ, ತಿಂಡಿ ಒಡೆದದ್ದು ನಿಜ, ಚಲುವ ತಿರುಗಿದ್ದು ನಿಜ.
ಸ್ನೇಹಿತರೆ, ನಮಗೆ ಈ ಕೃಷ್ಣಾಷ್ಟಮಿ ಎಂದು ಮತ್ತೆ ಅದೃಷ್ಟ ದೇವತೆ ಒಲಿದು ಬಂದು ನಮ್ಮ ಎರಡು ಹಾಡಿಗೆ, ಕೃಷ್ಣನ ಹಾಡಿಗೆ ನೃತ್ಯ ಮಾಡಿದರು ಎಂಬ ರುಚಿ ಶರ್ಮಾ, ವಿಶ್ವ ದಾಖಲೆ ಮಾಡಿದಂತಹ ಕಥಕ್ ನೃತ್ಯಗಾರ್ತಿ ಕಥಕ್ ಮಯೂರಿ ರುಚಿ ಶರ್ಮಾ. ಈ ಎರಡು ಹಾಡುಗಳು ಅಹೋರಾತ್ರ ಭಗವಂತನ ಇಚ್ಛೆಯಂತೆ ಬರೆದದ್ದು ಅಂತ ಅನಿಸುತ್ತೆ. ಯಾಕಂದರೆ ಮಾಧವನ ಜನನದಿಂದ ಭುವನ ಬೃಂದಾವನ ಎನ್ನುವ ಹಾಡಲ್ಲಿ ಸರಿಯಾಗಿ ಎಂಟನೇ ಪದದಲ್ಲೇ ಕೃಷ್ಣನ ಜನನ ಆಯಿತು. ಅವಾಗ ಅಂದ್ಕೊಂಡೆ ಈ ಎಲ್ಲ ವಿಚಾರಗಳು ಬರೆಯುವುದಿಲ್ಲ, ಬರೆಸಿಕೊಳ್ಳುವುದು ಅಂತ. ಯಾಕಂದರೆ ಅವನ ಅಷ್ಟಮ ಗರ್ಭ, ಇವತ್ತು ಕೃಷ್ಣಾಷ್ಟಮಿ, ಪ್ರತಿಯೊಂದು ಎಂಟು ಕೃಷ್ಣ. ಹಾಗಾಗಿ ಮತ್ತೊಂದು ಗೀತೆಗೆ ಅವರು ಇವತ್ತು ನೃತ್ಯ ಮಾಡಿದ್ರು, ನಮ್ಮ ಉಡುಪಿ ಕೃಷ್ಣನ ನೃತ್ಯ, ಉಡುಪಿ ಕೃಷ್ಣನ ಒಂದು ಗಾಥೆ. ಅದರ ಬಗ್ಗೆ ಅನೇಕರಿಗೆ ಹೌದು ಅಲ್ಲ ಅನ್ನುವ ಶಂಕೆಗಳಿದ್ದಾರೆ. ಕೃಷ್ಣ ತಿರುಗಿದ್ದು ನಿಜಾನ ಅಲ್ವಾ ಅಂತ, ಅದು ಅಗಣಿತ ಪ್ರತಿಶತ ನಿಜ ಅನ್ನುವ ಭಾವನೆಯಿಂದ, ಭಗವಂತನ ಪ್ರೇರಣೆಯಿಂದ ಬರೆದ ಒಂದು ಹಾಡು. ಯಾಕಂದರೆ ಇವತ್ತು ಫೇಸ್ಬುಕ್ ಇದೆ, ಅವತ್ತು ಯಾವುದೇ ಒಂದು ವಾಟ್ಸಪ್ ಇರಲಿಲ್ಲ, ಆದರೂ ಇವತ್ತು ತಿರುಗಿದ ಕೃಷ್ಣ ರಾತ್ರಿ ಅಷ್ಟೊತ್ತಿಗೆ ಕರ್ನಾಟಕದ ಮೂಲೆ ಮೂಲೆ ಗ್ರಾಮಗಳಿಗೆಲ್ಲ ಹರಡಿತ್ತು. ಒಂದು ಕಡೆ ಶರಣರ ತಂಡ, ಇನ್ನೊಂದು ಕಡೆ ದಾಸರ ತಂಡ, ಊರೂರಲ್ಲಿ ದಾಸರು ಸುತ್ತಿದ್ರು. ಹೀಗೆ ಮೆಸೇಜ್ ಪಾಸ್ ಆಯಿತು, ಕೃಷ್ಣ ತಿರುಗಿದನಂತೆ ಕನಕನಿಗೆ ಅಂತ. ಆ ಸತ್ಯ ಇಲ್ಲದಿದ್ದರೆ ಹರಡುವುದಿಲ್ಲ. ಇವತ್ತು ಅಷ್ಟೇ, ನಮ್ಮ ಮ್ಯಾಟರ್ ಸತ್ಯ ಇಲ್ಲದಿದ್ದರೆ ಫೇಸ್ಬುಕ್ಕಲ್ಲಿ ಶೇರ್ ಕೂಡ ಆಗೋದಿಲ್ಲ. ಆ ಸತ್ಯ ಅಷ್ಟು ಬಲಿಷ್ಠವಾಗಿತ್ತು ಅದು. ಎಂತಹ ಸಂದರ್ಭದಲ್ಲಿ ಅಸ್ಪೃಶ್ಯತೆ ವಿಶ್ವವೆಲ್ಲ, ಭಾರತವೆಲ್ಲ ಹರಡಿತು. ವಿಶ್ವದಲ್ಲಿ ಅಪ್ಯಾಕ್ಟೈಡ್ ಪಾಲಿಸಿ ಇತ್ತು. ಒಬ್ಬರು ಇನ್ನೊಬ್ಬರನ್ನ ಮುಟ್ಟುವವರು ಮುಟ್ಟದವರು ಅಂತ ಇದ್ದ ಕಾಲದಲ್ಲಿ, ಕನಕದಾಸನನ್ನ ದೇವಸ್ಥಾನಕ್ಕೆ ಸೇರಿಸಿದ ಕಾಲದಲ್ಲಿ, ಕನಕದಾಸನ ಬಾಲ್ಯ ಮಿತ್ರ ನಮ್ಮ ವ್ಯಾಸತೀರ್ಥರ ಶಿಷ್ಯರವರಿದ್ದರು. ನಮ್ಮ ವಾದಿರಾಜರು ಆ ಮಠಕ್ಕೆ ಆಧಿಪತ್ಯ ವಹಿಸಿದ ಕಾಲದಲ್ಲಿ ಕನಕದಾಸನನ್ನು ಕರೆದಿರ್ತಾರೆ, ಅವರಿಗೆ ಒಳಗಡೆ ಸೇರಿಸೋಕ್ಕಾಗಲ್ಲ ಅಂತ ಗುಡಿಸಲು ಮಾಡಿಬಿಟ್ಟಿರ್ತಾರೆ. ವಾದಿರಾಜರಿಗೆ ಕನಕರಿಗೆ ಕೃಷ್ಣನ ದರ್ಶನ ಮಾಡಿಸ್ಬೇಕು ಅಂತ ಆಸೆ ಇರುತ್ತೆ, ಆದರೆ ಸಮಾಜ ಒಪ್ಪೋದಿಲ್ಲ. ಹಾಗಾಗಿ ಆ ಗುಡಿಸಲು ಇವಾಗ ಕನಕನ ಗೋಪುರ ಇದ್ದಿದ್ದ ಅಲ್ಲೇ ಮಾಡಿಕೊಟ್ಟಿರ್ತಾರೆ. ಪ್ರತಿದಿನ ವಾದಿರಾಜರು ಕೃಷ್ಣನ ಪೂಜೆ ಮಾಡ್ಕೊಂಡು ಬಂದು ಸ್ನೇಹಿತನ ಜೊತೆ ಮಾತಾಡೋಕ್ಕೆ ಗುಡಿಸಲಿಗೆ ಬರ್ತಾ ಇರ್ತಾರೆ. ಒಂದು ದಿವಸ ಗುಡಿಸಲಿಗೆ ಬರೋದು ಸ್ವಲ್ಪ ನೈವೇದ್ಯ ಇಟ್ಟು ಬರುವ ಸಂದರ್ಭದಲ್ಲಿ ಇದು ನಡೆದ ಕತೆ. ಅವರು ಸ್ವಲ್ಪ ಸಮಯ ವಿಳಂಬ ಆದಾಗ ಗುಡಿಸಿನ ಹತ್ರ ಮಾತು ಕೇಳಿಸ್ತಾ ಇರುತ್ತೆ. ಕನಕದಾಸ ಕೃಷ್ಣನ ಜೊತೆ ಮಾತಾಡ್ತಾ ಇರ್ತಾನೆ, ತಿನ್ನಪ್ಪ ಇನ್ನು ಸ್ವಲ್ಪ ತಿನ್ನು ಇನ್ನು ಸ್ವಲ್ಪ ತಿನ್ನು ಅನ್ನೋ. ವಾದಿರಾಜರು ವಾಕ್ ಬಿಡ್ತಾರೆ, ಆಶ್ಚರ್ಯಪಟ್ಬಿಡ್ತಾರೆ. ಕೃಷ್ಣನ ಭಕ್ತಿ, ಕನಕನಿಂದ ಕೃಷ್ಣನ ಭಕ್ತಿ, ಆ ಕೃಷ್ಣನನ್ನ ಮಗುವಿನ ತರ ತಿನ್ನಿಸ್ತಾ ಇರೋದನ್ನ ಕಂಡು ತುಂಬಾ ಅಚ್ಚರಿಗೊಳಗಾಗ್ತಾರೆ. ಇಂತಹ ಭಕ್ತ ಕನಕದಾಸ. ಆ ವಾದಿರಾಜರೇ ಅಕ್ಸೆಪ್ಟ್ ಮಾಡಿಬಿಡ್ತಾರೆ ಈ ಕನಕ ತಿರುಗಿದ್ದು ನಿಜ ಅಂತ, ಈ ಕೃಷ್ಣ ತಿರುಗಿದ್ದು ನಿಜ, ಕನಕ ಭಜಿಸಿದ್ದು ನಿಜ ಅಂತ. ಆ ಶಬ್ದಗಳೇ ಈ ಹಾಡಲ್ಲಿ ಬಂದಿದೆ. ಮತ್ತೆ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿರಬಹುದು, ಇದು ಕೆತ್ತಿದ್ದಲ್ಲ, ಇಟ್ಟದ್ದಲ್ಲ, ಇದ್ದದ್ದಲ್ಲ, ಇದು ಸಿಕ್ಕದ್ದು ಮೂರ್ತಿ ಅಂತ. ಶ್ರೀಮದ್ವಾಚಾರ್ಯರಿಗೆ ಆ ಮೂರ್ತಿ ಹೇಗೆ ಸಿಕ್ತು? ಒಂದು ಶಿಪ್ ಇಂದ ಸಿಕ್ತು. ಆ ಶಿಪ್ಪು ಆ ದಾರಿ ತಪ್ಪಿ ಬರುತ್ತಿರುವಾಗ ಇವರು ಬಟ್ಟೆ ಒಣಗಾಗ್ತಾ ಇರ್ತಾರೆ ಮಲ್ಪೆ ಬೀಚಲ್ಲಿ. ಇವರ ಬಟ್ಟೆಯೇ ಅವರು ಡೈರೆಕ್ಷನ್ ಅಂತ ತಿಳ್ಕೊಂಡು ಈ ಕಡೆ ಬರ್ತಾರೆ. ಬಂದು ಮಧ್ವಾಚಾರ್ಯರನ್ನ ಧನ್ಯವಾದ ಹೇಳ್ತಾರೆ ಅವ್ರಿಗೆ, ನಿಮ್ಮಿಂದ ನಾವು ಬಚಾವಾದ್ವಿ, ಈ ಶಿಪ್ಪಲ್ಲಿ ಏನೇನೆಲ್ಲ ಇದೆ, ಬಂಗಾರ ಇದೆ, ವಸ್ತ್ರ ಇದೆ, ನಿಮ್ಗೆ ಏನು ಬೇಕಾದ್ರೆ ತಗೋಬೋದು ಅಂತ. ಅವರು ಸನ್ಯಾಸಿ ನಾನು, ನನಗೇನು ಬೇಡ ಅಂದಾಗ ಅವರು ಎರಡು ಚಂದನದ ಮುದ್ದೆ ಕೊಡ್ತಾರೆ. ಅವರು ಮಧ್ವಾಚಾರ್ಯರು ಒಳ್ಳೆ ಪರ್ಸನಾಲಿಟಿ, ಎರಡನ್ನೂ ಹಿಂಗೆ ಹೆಗಲ ಮೇಲೆ ಎತ್ಕೊಂಡು ಹೋಗ್ತಾರೆ. ಮಲ್ಪೆ ಬೀಚಲ್ಲೇ ಒಂದು ಬಿದ್ದು ಹೋಗುತ್ತೆ, ಅದರಲ್ಲಿ ಬಲರಾಮನ ಮೂರ್ತಿ ಇರುತ್ತೆ, ಅಲ್ಲಿ ಅದೇ ಪ್ರತಿಷ್ಠೆ ಮಾಡಿ ಇನ್ನೊಂದನ್ನು ತಂದು ಉಡುಪಿ ಮಠದಲ್ಲಿ ಇಡ್ತಾರೆ. ಎಲ್ಲಿ? ಇವತ್ತು ಪುಷ್ಕರಣಿ ಇದೆಯಲ್ಲ, ಅದರ ಮಧ್ಯದ ಬೃಂದಾವನದಲ್ಲಿ.
ಆ ಬೃಂದಾವನದಲ್ಲಿ ಇಟ್ಟಾಗ ಮಧ್ವಾಚಾರ್ಯರು ಕೂಡ ಎರಡು ಮೂರು ಸಲ ಅಬ್ಸರ್ವ್ ಮಾಡ್ತಾರೆ, ಆ ಮೂರ್ತಿ ಪ್ರತಿಷ್ಠೆ ಆಗಿರಲ್ಲ, ತಿರುಗಿರುತ್ತೆ, ಮಧ್ವಾಚಾರ್ಯರ ಕಡೆನೆ ತಿರುಗ್ತಾ ಇರ್ಬೋದು, ಯಾಕಂದ್ರೆ ಮಧ್ವಾಚಾರ್ಯರು ಮಹಾಭಕ್ತರು ಅಂದ್ರೆ ಇದು ತಿರುಗುವ ಮೂರ್ತಿ ಅಂತಾಯ್ತು. ಅದು ಮತ್ತೆ ವಾದಿರಾಜರ ಸಮಯದಲ್ಲಿ ಪ್ರತಿಷ್ಠೆಗೊಳಗಾಯಿತು ಅಥವಾ ಹಾಗೆ ಇಟ್ಟಿದ್ರು, ಆದ್ರೆ ಅವತ್ತು ಕನಕ ಇದ್ದ ಕಡೆ ತಿರುಗಿತ್ತು. ಇವತ್ತಿನ ಹಾಗೆ ನೆರೆ ಬಂದಿರ್ಬೋದು, ಭೂಕಂಪ ಆಗಿರ್ಬೋದು, ಅವತ್ತು ಏನೋ ಆಗಿರ್ಬೋದು, ಉಡುಪಿ ನಡುಗಿದ್ದು ನಿಜ, ಆ ಗೋಡೆ ಒಡೆದಿದ್ದು ನಿಜ, ಕಿಂಡಿ ಒಡೆದದ್ದು ನಿಜ, ಕೃಷ್ಣ ಕನಕನ ಕಡೆ ತಿರುಗಿದ್ದು ನಿಜ, ಕನಕನಿಗೆ ದರ್ಶನ ಕೊಡಲಲ್ಲ, ಯಾಕಂದ್ರೆ ದಿನ ಹೋಗಿ ದರ್ಶನ ಮಾಡ್ತಾ ಇರ್ತಾರೆ ಕೃಷ್ಣ, ಕನಕ ಅನ್ನ ದರ್ಶನ ಸಿಗ್ತಾ ಇರ್ತಾರೆ, ಆವತ್ತು ಆ ಕನಕನನ್ನ ನೋಡೋದಕ್ಕೆ ಮೂರ್ತಿ ತಿರುಗಿದ್ದು ಅಂತ. ಯಾಕೆ ಮೂರ್ತಿ ತಿರುಗುವ ಮೂರ್ತಿನೇ ನೋಡೋಕ್ಕೆ. ಇದಕ್ಕೊಂದು ಚಿಕ್ಕ ಕತೆ ಹೇಳಿಬಿಟ್ಟು ನಿಮಗೆ ಈ ವಿಚಾರ ಮುಕ್ತಾಯ ಮಾಡೋಣ. ಯಾಕೆ ತಿರುಗ್ತಾ ಇತ್ತು ಮೂರ್ತಿ ಅಂದರೆ, ಅದು ವಿಶ್ವಕರ್ಮರು ಮಾಡಿದ್ದ ಮೂರ್ತಿ, ಕೃಷ್ಣ ಮಾಡಿಸಿದ ಮೂರ್ತಿ 5000 ವರ್ಷಗಳ ಹಿಂದೆ. ದೇವಕಿ ಮುಪ್ಪಿನಲ್ಲಿ ಆನಂದದಿಂದ ಇರದೇ ಇರೋದು ಕಂಡು ಕೃಷ್ಣ ಇನ್ನೇನು ಅವತಾರ ಸಮಾಪ್ತಿ ಆಗೋಕ್ಕೆ ಮುಂಚೆ ಯಾಕಮ್ಮ ದುಃಖವಾಗಿದೀಯಾ ಅಂತ ಕೇಳಿದಾಗ, ಏನಿಲ್ಲ ಮಗು, ನಿನ್ನ ಜೀವನ ಎಲ್ಲ ನೋಡ್ಬಿಟ್ಟೆ ಆದರೆ ಬಾಲ್ಯ ಒಂದು ನೋಡಲಿಲ್ಲ ಅಂತ ಹೇಳ್ತಾಳೆ. ಆಗ ಬಲರಾಮನಿಗೆ ಹೇಳಿ ಕೃಷ್ಣ ಬಲರಾಮರಿಬ್ಬರು ರೂಮೆಲ್ಲ ಲಾಕ್ ಮಾಡಿ ತಾಯಿಗೆ ಬಾಲ್ಯ ರೂಪ ತೋರಿಸ್ತಾರೆ. ಅದನ್ನ ಕೀ ಕಿಂಡಿಯಲ್ಲಿ, ಚಾವಿಯ ಕಿಂಡಿಯಲ್ಲಿ ರುಕ್ಮಿಣಿ ನೋಡ್ಬಿಡ್ತಾಳೆ. ನೋಡ್ಬಿಟ್ಟು ಆ ಅಮ್ಮನಿಗೇನೋ ಆನಂದ ಸಿಗತ್ತೆ, ನಿರ್ವಾಣ ಆಗತ್ತೆ. ಆದ್ರೆ ಆ ರುಕ್ಮಿಣಿ, ನನಗೂ ಕೃಷ್ಣನ ಬಾಲ ರೂಪ ಬೇಕೇ ಬೇಕು ನಾನು ಪೂಜೆ ಮಾಡಕ್ಕೆ ಅಂತ ಹಠ ಮಾಡಿದಾಗ ಕೃಷ್ಣ ವಿಶ್ವಕರ್ಮನಿಂದ ಕೃಷ್ಣ ಬಲರಾಮರ ಮೂರ್ತಿಗಳನ್ನ ಮಾಡಿಸ್ತಾನೆ. ಅದನ್ನ ರುಕ್ಮಿಣಿ ತನ್ನ ಮನೆಯ ಬ್ರಹ್ಮಸ್ಥಾನದ, ಇವತ್ತು ಬೃಂದಾವನ ಇರುತ್ತಲ್ಲ ತೊಟ್ಟಿ ಮನೆಯಲ್ಲಿ, ಆ ಬ್ರಹ್ಮಸ್ಥಾನದಲ್ಲಿ ಫಿಕ್ಸ್ ಮಾಡಿರ್ತಾರೆ ವಿಶ್ವಕರ್ಮ. ಅದು ಹೇಗಿರುತ್ತೆ ಅಂದ್ರೆ, ರುಕ್ಮಿಣಿ ಕಿಚನ್ಗೆ ಹೋದ್ರೆ ಕಿಚನ್ ಕಡೆ ತಿರುಗ್ತಾ ಇರುತ್ತೆ, ಬಾತ್ರೂಮ್ಗೆ ಹೋದ್ರೆ ಬಾತ್ರೂಮ್ ಕಡೆ ತಿರುಗ್ತಾ ಇರುತ್ತೆ, ಬೆಡ್ರೂಮ್ಗೆ ಹೋದ್ರೆ ಬೆಡ್ರೂಮ್ ಕಡೆ ತಿರುಗ್ತಾ ಇರುತ್ತೆ. ಮೂರ್ತಿ ಸುತ್ತಲೂ ತಿರುಗ್ತಾ ಇರುತ್ತೆ, ತಿರುಗುವ ಮೂರ್ತಿ. ಅದಕ್ಕೆ ರುಕ್ಮಿಣಿಯ ಭಕ್ತಿನೇ ಸಾಕ್ಷಿ. ಇದು ಕೃಷ್ಣಾವತಾರದ ನಂತರ ಅರ್ಜುನನ ಜೊತೆ ಹೊರಟೋಗ್ತಾರೆ ಇವರೆಲ್ಲ, ಈ ರುಕ್ಮಿಣಿ ಇವರೆಲ್ಲ ಹಸ್ತಿನಾಪುರಕ್ಕೆ. ಆವಾಗ ಅದನ್ನ ಚಂದನದ ಒಂದು ಗೋಲಾಕಾರದ ಉಂಡೆ ಮಾಡಿ ಅದರಲ್ಲಿ ಇಟ್ಟಿರ್ತಾರೆ ಎರಡು ಮೂರ್ತಿ. ಅದು 4000 ವರ್ಷಗಳ ನಂತರ ಆ ಶಿಪ್ಮೆನ್ಗೆ ದ್ವಾರಕೆ, ಮುಳುಗಿದ ದ್ವಾರಕೆಯಲ್ಲಿ ಸಿಕ್ಕಿರಬೇಕು. ಅದು ಮಾಧವಪುರ ಅಂತಿದೆ, ರುಕ್ಮಿಣಿಯ ತವರು ಮನೆ ಅಲ್ಲಿ ಸಿಕ್ಕಿರೋದು. ಅದನ್ನ ನಮ್ಮ ಉಡುಪಿಗೆ ಬಂದಿರೋದು, ಎಷ್ಟು ಅದೃಷ್ಟ ಉಡುಪಿ. ಇವತ್ತಿಗೂ ಮತ್ತೊಬ್ಬ ಕನಕ ಅಷ್ಟೇ ಭಕ್ತ ಬಂದ್ರೆ ಮತ್ತೆ ಅದು ತಿರುಗುವುದು ಸತ್ಯ. ಇಷ್ಟು ಹೇಳ್ತಾ ಈ ತಿರುಗುವ ಕನಕನಿಗೆ ವಂದಿಸುತ್ತಾ ಈ ಮಾತುಗಳನ್ನು ಮುಗಿಸ್ತೀನಿ ಗೆಳೆಯರೆ. ಧನ್ಯವಾದ.